ಭ್ರಷ್ಟಾಚಾರದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಬಹುಶಃ ನಾನು ಕರ್ನಾಟಕದ ರಾಜಕಾರಣದಲ್ಲಿ 40 ವರ್ಷಕ್ಕೂ ಹೆಚ್ಚು ಕಾಲ ಇದ್ದೇನೆ. ನಾನು ಈ 40 ವರ್ಷಗಳಲ್ಲಿ ಅನೇಕ ಮುಖ್ಯಮಂತ್ರಿಗಳನ್ನು ನೋಡಿದ್ದೇನೆ, ಅನೇಕ ಸರ್ಕಾರಗಳನ್ನು ನೋಡಿದ್ದೇನೆ, ನಾವು ಸರ್ಕಾರವನ್ನು ನಡೆಸಿದ್ದೇವೆ. ಆದರೆ ಬಿಜೆಪಿ ಅಂತ ಭ್ರಷ್ಟ ಸರ್ಕಾರ, ಜನವಿರೋಧಿ ಸರ್ಕಾರ, ವಚನ ಭ್ರಷ್ಟ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಬಂದಿರಲಿಲ್ಲ. ಇದು ಪ್ರಚಾರಕ್ಕೋಸ್ಕರ ಈ ಮಾತುಗಳನ್ನು ಆಡ್ತಾ ಇಲ್ಲ ನಾನು. ಇವತ್ತು ಇಡೀ ರಾಜ್ಯದ ಜನ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. 40% ಕಮಿಷನ್ ಸರ್ಕಾರ, ರಿಕ್ರೂಟ್ಮೆಂಟ್ನಲ್ಲಿ ಲಂಚ, ಟ್ರಾನ್ಸ್ಫರ್ಗಳಲ್ಲಿ ಲಂಚ, ಪೋಸ್ಟಿಂಗ್ನಲ್ಲಿ ಲಂಚ, ಪ್ರಮೋಷನ್ನಲ್ಲಿ ಲಂಚ, ಕಾಂಟ್ರಾಕ್ಟ್ಗಳಲ್ಲಿ ಲಂಚ, LOC ಬಿಡುಗಡೆ ಮಾಡಬೇಕಾದ್ರೆ ಲಂಚ, ಪ್ರಾಜೆಕ್ಟ್ಗಳು ಅಪ್ರೂವ್ ಮಾಡಬೇಕಾದ್ರೆ ಲಂಚ, ಇಷ್ಟೊಂದು ಲಂಚ ತಗೊಳ್ತಕ್ಕಂಥ ಸರ್ಕಾರ ನಾನು ಯಾವಾಗಲೂ ಕೂಡ ನೋಡಿಲ್ಲ. ಅದಕ್ಕೋಸ್ಕರನೇ ಜನತೆಯ ಮುಂದೆ ಬಿಜೆಪಿ ಸರ್ಕಾರದ ಅವರ ಕರ್ಮಕಾಂಡಗಳಿದ್ದಾವಲ್ಲ, ಬಿಜೆಪಿ ಸರ್ಕಾರದ ಪಾಪದ ಪುರಾಣ ಅಂತಕ್ಕಂಥ ಹೆಸರಿನಲ್ಲಿ ಜನಗಳ ಮುಂದೆ ಅವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರವನ್ನ ಜನಗಳ ಮುಂದೆ ಇಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ನಾನು 40% ಸರ್ಕಾರ ಅಂತೇಳಿ ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾಡಿದಂತ ಆರೋಪ ಅಲ್ಲ ಇದು. ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ನ ಕೆಂಪಣ್ಣ ಈಸ್ ಎ ಪ್ರೆಸಿಡೆಂಟ್ ಆಫ್ ದಿ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್, ರಾಜ್ಯ ಅಧ್ಯಕ್ಷ. ಅವರು ಈ ದೇಶದ ಪ್ರಧಾನಮಂತ್ರಿಗೆ ಪತ್ರ ಬರೆದಿದ್ದಾರೆ, ನರೇಂದ್ರ ಮೋದಿಯವರೇ, ಕರ್ನಾಟಕದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ 40% ಲಂಚ ಕೇಳ್ತಾ ಇದ್ದಾರೆ, ನಮಗೆ ಏನೂ ಕೆಲಸ ಮಾಡೋಕ್ಕಾಗಲಿಲ್ಲ.